ಇವತ್ತು ಕರ್ನಾಟಕ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿ ಸಾಮಾಜಿಕ ಸಮೀಕರಣವನ್ನು ಮಾಡಿ ಹಲವಾರು ವರ್ಷದ ಸಾಮಾಜಿಕ ಬೇಡಿಕೆಗಳನ್ನು ಈಡೇರಿಸಿ ದೀನ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ರೈತಾಪಿ ವರ್ಗ ಲಿಂಗಾಯತ ಒಕ್ಕಲಿಗ ವರ್ಗದವರು ಕೂಡ ನ್ಯಾಯ ಕೊಡುವಂತ ಕ್ರಮಗಳನ್ನು ಅವರು ತೆಗೆದುಕೊಂಡರು ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಹೇಳಬೇಕಾದ್ರೆ ಕಲ್ಯಾಣ ಕರ್ನಾಟಕ ಇರಬಹುದು ಕಿತ್ತೂರು ಕರ್ನಾಟಕ ಇದರ ಅಭಿವೃದ್ಧಿ ಯಾವತ್ತಾದರೂ ಆಗಿದ್ರೆ ಆಗಬೇಕಾದ್ರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ ಅದಕ್ಕೆ ಕಾರಣ ಬಿಜೆಪಿ ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದೆ ಮತ್ತು ನಾಯಕತ್ವ ಕೂಡ ಇಲ್ಲೇ ಇರೋದ್ರೆ ಇವತ್ತು ಲಿಂಗಾಯತ ಸಮುದಾಯಕ್ಕೆ ಅತಿ ಹೆಚ್ಚು ಸೀಟುಗಳನ್ನು ಕೊಟ್ಟಿರುವಂಥದ್ದು ನಮ್ಮ ಬಿಜೆಪಿ ಪಕ್ಷ ಇದರ ಪೂರ್ವದಲ್ಲಿನೂ ಕೂಡ ಕಳೆದ ಬಾರಿನೂ ಕೂಡ ಅತಿ ಹೆಚ್ಚು ಸೀಟುಗಳನ್ನು ಕೊಟ್ಟಿತ್ತು ಅತಿ ಹೆಚ್ಚು ಮಂತ್ರಿ ಸ್ಥಾನವನ್ನು ನಮ್ಮ ಬಿಜೆಪಿ ಪಕ್ಷ ಸಂಪುಟದಲ್ಲಿ ಕೊಟ್ಟಿದೆ